ಮೂಡ ಮಹಾಯುದ್ಧ ನಡೀತಿರೋ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಹೊಸ ಅಸ್ತ್ರ ಹೂಡಿದ್ದಾರೆ. ದೋಸ್ತಿ ನಾಯಕರು ದಂಗೇಳೋ ಸೂಚನೆ ಸಿಕ್ತಿದ್ದಂತೆ ಹಗರಣದ ಬಾಂಬ್ ಹಾಕಿದವರ ಮೇಲೆಯೇ ಅಹಿಂದ ಪ್ರತ್ಯಾಸ್ತ್ರ ಹೂಡಿದ್ದಾರೆ. ವರದಿ ಬಂದ್ರೆ ನೀವು ರಾಜೀನಾಮೆ ಕೊಡಬೇಕಾಯ್ತದೆ. ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವರು, ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ನಾಳೆ ದೋಸ್ತಿಯಿಂದ ಮೂಡ ಯುದ್ಧ, ತೇನೆ ಕಮಲ ನಿಗಿನಿಗಿ, ಸಿಎಂ ಅಹಿಂದ ಅಸ್ತ್ರ. ಸಿಎಂ ಸಿದ್ದರಾಮಯ್ಯ ಕುಟುಂಬವನ್ನ ಮೂಡ ಹಗರಣ ಸುತ್ತಿಕೊಳ್ತಾ ಇದ್ದಂತೆ ವಿಪಕ್ಷ ನಾಯಕರು ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅಹಿಂದ ಬ್ರಹ್ಮಾಸ್ತ್ರ ಹೂಡಿದ್ದಾರೆ. ಮೂಡ ಬಾಂಬ್ ಎಸೆದವರ ಮೇಲೆ ಅಹಿಂದ ಪ್ರತ್ಯಾಸ್ತ್ರ ಬಿಟ್ಟಿದ್ದಾರೆ. ಮೂಡ ಹಗರಣದ ಬಗ್ಗೆ ಮಾತನಾಡಿದ ಶಾಸಕ ಜಿಟಿ ದೇವೇಗೌಡ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಿಗಿನಿಗಿ ಕೆಂಡಕಾರಿದ್ರು. ನೈತಿಕ ಹೊಣೆ ಹೊತ್ತು ಮೊದಲು ರಾಜೀನಾಮೆ ಕೊಡಬೇಕು, ತನಿಖೆ ನಂತರ ತಪ್ಪಿಲ್ಲ ಅಂತಾದ್ರೆ ಮತ್ತೆ ಸಿಎಂ ಆಗಿ ಅಂತ ಗುಡುಗಿದ್ರು. ನಾವೇನು ಮುಖ್ಯಮಂತ್ರಿಗಳು ಅಂತ ಹೇಳ್ಬಿಟ್ಬಿಟ್ಟು ಈಗ ಯಾರು ತಪ್ಪು ಮಾಡಿದಾರೆ ತಪ್ಪೆ, ಅದಕ್ಕೋಸ್ಕರನೇ ತನಿಖಾ ಸಂಸ್ಥೆಗಳು ಇರ್ತಕ್ಕಂಥದ್ದು. ತನಿಖೆ ಚುರುಕು ಮಾಡಿ, ತನಿಖೆ ವರದಿ ಬಂದರೆ ನೀವು ರಾಜೀನಾಮೆ ಕೊಡಬೇಕಾಯ್ತದೆ, ಅದಕ್ಕೆ CBI ಕೊಡಿ ಅಂತ ಹೇಳ್ತಾ ಇರೋದೇ ಅದು. ಜಿಟಿ ದೇವೇಗೌಡ ಹೇಳಿಕೆಗೆ ಧ್ವನಿಗೂಡಿಸಿದ ಶಾಸಕ ಶ್ರೀವತ್ಸ, ಮೂಡಾದಲ್ಲಿ ಹಗರಣ ನಡೆದಿರೋದು 100ಕ್ಕೆ 100 ಸತ್ಯ, ನಾಳೆ ಮೈಸೂರಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೇವೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು, ನಮ್ಮ ರಾಜ್ಯ ನಾಯಕರ ತಂಡ ಏನಿದೆ ಆ ತಂಡ ನಾಳೆ ಮೈಸೂರಿಗೆ ಬಂದು ಉತ್ಸಾಹವನ್ನು ತುಂಬಿ ಈ ಕೇಸನ್ನು ದಡಾಟ್ ಹತ್ತಿಸ್ಬೇಕು ಅನ್ನುವ ಕಾರಣಕ್ಕೆ ಪ್ರತಿಭಟನಾ ಸಭೆ ಮೈಸೂರಲ್ಲಿ ನಡೆಯುತ್ತೆ. ಕನಿಷ್ಠ 10,000 ಕಾರ್ಯಕರ್ತರೊಂದಿಗೆ ನಾವು ನಾಳೆ ಪ್ರತಿಭಟನಾ ಸಭೆಯನ್ನು ನಾಳೆ ಮಾಡೋರಿದ್ದೀವಿ. ದೋಸ್ತಿ ನಾಯಕರ ಆರೋಪಗಳಿಗೆಲ್ಲ ಸಿಎಂ ಸಿದ್ದರಾಮಯ್ಯ ಮಾತಲ್ಲೇ ಪಂಚ್ ಕೊಟ್ಟಿದ್ದಾರೆ. ನಾನೊಬ್ಬ ಅಹಿಂದ ವರ್ಗದ ಸಿಎಂ, ಎರಡನೇ ಬಾರಿ ಸಿಎಂ ಆಗಿದ್ದೀನಿ, ಇದೇ ಕಾರಣಕ್ಕೆ ನನ್ನ ಮೇಲೆ ಹೊಟ್ಟೆ ಉರಿ, ಇದಕ್ಕೆಲ್ಲ ನಾನು ಹೆದರಲ್ಲ ಅಂತ ವಿಪಕ್ಷಗಳ ಮೇಲೆ ಅಹಿಂದ ಅಸ್ತ್ರ ಪ್ರಯೋಗಿಸಿದ್ದಾರೆ. ಏನು ಸಿಗ್ ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವರು, ಎರಡನೇ ಸಾರಿ ಮುಖ್ಯಮಂತ್ರಿ ಕಾನ್ಸ್ಪಿರೇಸಿ ಮಾಡ್ತಾವ್ರೆ, ಈಗೆಲ್ಲ ಈ ಕಾನ್ಸ್ಪಿರೇಸಿಗೆಲ್ಲ ಎದುರ್ಕೊತೀನಿ. ಒಟ್ಟಿನಲ್ಲಿ ಮೂಡ ಹಗರಣ ದಿನಕ್ಕೊಬ್ಬರಂತೆ ಸುತ್ತಿಕೊಳ್ತಾ ಇದ್ದು ಸಿಎಂ ಕೂಡ ಹೊಸ ಅಸ್ತ್ರ ಹೂಡ್ತಿದ್ದಾರೆ. ಮುಂದೆ ಇದೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಕ್ಯಾಮರಾಮ್ಯಾನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.